ಸೂಕ್ಷ್ಮ ಪ್ರದೇಶವೆಂದೇ ಬಿಂಬಿತವಾಗಿರುವ ಉಳ್ಳಾಲದಲ್ಲಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಸೌಹಾರ್ದ ಮೆರೆಯುವಲ್ಲಿ ಯಾವುದೇ ಸಮುದಾಯದ ಜನರು ಕೂಡ ಹಿಂದೆ ಬಿದ್ದಿಲ್ಲ. ಉಳ್ಳಾಲದ ಉರುಸು ಸಂದರ್ಭದಲ್ಲಿ ಮೊಗವೀರರು ಸಮುದ್ರ ತಟದಲ್ಲಿ ಉರುಸುಗೆ ಬರುವ ಯಾತ್ರಾರ್ಥಿಗಳ ರಕ್ಷಣೆಯ ಹೊಣೆ ಹೊತ್ತರೆ, ದೇವಸ್ಥಾನಗಳ ಹೊರೆಕಾಣಿಕೆಯ ಸಂದರ್ಭದಲ್ಲಿ ಮುಸ್ಲಿಮರು ಕ್ರೈಸ್ತರು ಭಕ್ತರಿಗೆ ಪಾನೀಯದ ವ್ಯವಸ್ಥೆ ಮಾಡುವುದನ್ನು ಈ ಹಿಂದೆ ಗಮನಿಸಿದ್ದೇವೆ. ಶ್ರೀ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇದರ ಆಶಯದಲ್ಲಿ 38ನೇ ವರ್ಷದ ಶ್ರೀ ವಿದ್ಯಾವಿನಾಯಕ ಸಾರ್ವಜನಿಕ ಗಣೇಶೋತ್ಸವ ಇತ್ತೀಚೆಗೆ ನಡೆದಿತ್ತು. ಗಣಪತಿ ವಿಸರ್ಜನೆ ಪ್ರತಿ ಬಾರಿ ಉಳಿಯ ಸೇತುವೆ ಬಳಿಯ ನೇತ್ರಾವತಿ ನದಿಯ ಹಿನ್ನೀರಿನಲ್ಲಿ ನಡೆಯುತ್ತದೆ. ಆದರೆ ಈ ಬಾರಿ ಸೇತುವೆ ಬಳಿ ಕಲುಷಿತ ನೀರು ಹೆಚ್ಚಾದ ಕಾರಣ ವಿಸರ್ಜನಾ ಕಾರ್ಯಕ್ರಮವನ್ನು ಉಳಿಯ ಹೊಯ್ಗೆ ಬೈಲ್ನ ಕಿಂಗ್ ಸ್ಟಾರ್ ರಿವರ್ ವ್ಯೂ ಬಳಿ ನಡೆಸಲು ನಿರ್ಧರಿಸಲಾಗಿತ್ತು. ಉಳ್ಳಾಲ ಹೊಯ್ಗೆಯ ಈ ಪ್ರದೇಶದಲ್ಲಿ ಕ್ರೈಸ್ತ ಬಾಂಧವರು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಸಹಕಾರವನ್ನು ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ವಿಜಯಕುಮಾರ್ ಬಸ್ತಿಪಡ್ಪು, ಅಧ್ಯಕ್ಷರಾದ ಜಯ ಉಳ್ಳಾಲ್ ಕೇಳಿದ್ದರು. ಇದಕ್ಕೆ ಒಪ್ಪಿಗೆ ನೀಡಿರುವ ಈ ಸಮಿತಿಯ ಪದಾಧಿಕಾರಿಗಳು ಉಳ್ಳಾಲ ನಗರಸಭೆಯ ಸ್ಥಳೀಯ ಕೌನ್ಸಿಲರ್ ವೀಣಾ ಶಾಂತಿ ಡಿಸೋಜಾ ಅವರ ಮಾರ್ಗದರ್ಶನದಲ್ಲಿ ಬ್ಯಾನರ್ ಹಾಕಿ ಶುಭ ಕೋರಿದ್ದರು. ಪ್ರತಿ ಬಾರಿ ವಿಸರ್ಜನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಶ್ರೀ ಬಾಲಮಾರುತಿ ವ್ಯಾಯಾಮ ಶಾಲೆ ಉಳಿಯ ಮಂಜನ ಕುದುರು ಇದರ ಸದಸ್ಯರೊಂದಿಗೆ ಕಿಂಗ್ ಸ್ಟಾರ್ ಸೇವಾ ಸಮಿತಿಯಲ್ಲಿ ತೊಡಗಿಸಿಕೊಂಡಿರುವ ಸ್ಥಳೀಯ ಜೀವರಕ್ಷಕ ಈಜುಗಾರರಾಗಿರುವ ಪ್ರೇಮ್ ಪ್ರಕಾಶ್ ಡಿಸೋಜಾ, ಸಿರಿಲ್ ಜಾನ್ ಡಿಸೋಜಾ, ನವೀನ್ ಡಿಸೋಜಾ, ರಿಜಾಜ್ ಮಂಗಳೂರು, ಶೈನ್ ಡಿಸೋಜಾ, ವ್ಯಾಯಾಮ ಶಾಲೆಯ ಅಧ್ಯಕ್ಷ ಕುಮಾರ್ ಉಳಿಯ ಮತ್ತು ಶಾಲೆಯ ಸದಸ್ಯರು ಮತ್ತು ಸ್ಥಳೀಯ ಕ್ರೈಸ್ತ ಬಾಂಧವರು ಗಣಪತಿ ವಿಸರ್ಜನೆಗೆ ಸಾಥ್ ನೀಡುವ ಮೂಲಕ ಸೌಹಾರ್ದ ಮೆರೆದಿದ್ದಾರೆ.